ಈಗ ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಜೊತೆಗಿನ 60 ಸೆಕೆಂಡ್ಗಳ ಚಿಟ್ಚಾಟ್ ನೋಡೋಣ. ನಿರಾಣಿ ಶುಗರ್ಸ್ಗೆ ಬಿಜೆಪಿ ನಾಯಕರೆಲ್ಲ ಓಡೋಡ್ ಬರ್ತಾರೆ. ಇಲ್ಲ, ಇದು ಕಾರ್ಖಾನೆ ಅಂದಮೇಲೆ ನೋಡ್ಲಿಕ್ಕೆ ಇರ್ಬೋದು, ಇದರಲ್ಲಿ ಇರ್ಬೋದು, ಎಲ್ಲ ಪಕ್ಷದವರು ಎಲ್ಲ ಸಮಾಜದವರು ಬರ್ತಾರೆ, ಅದ್ರಲ್ಲಿ ತಪ್ಪೇನಿದೆ? ಅದಾನಿ ಮೂಲಕ ಹೈಕಮಾಂಡ್ಗೆ ನಿರಾಣಿ ಕ್ಲೋಸ್ ಆಗಿದ್ದಾರೆ? ನೋ ನೋ ನೋ, ಅದಾನಿ ಅವ್ರ ಪರಿಚಯ ಆಗಿರುವಂಥದ್ದು ಇತ್ತಿತ್ತಲಾಗಿ, ನನಗೆ ಹೈಕಮಾಂಡ್ ಪರಿಚಯ ಆಗಿರುವಂಥದ್ದು 20 ವರ್ಷದಿಂದ. ಅಮಿತ್ ಶಾ ಜೊತೆ ನಿರಾಣಿ ಅವರಿಗೆ ನೇರ ಕಾಂಟ್ಯಾಕ್ಟ್ ಇದೆ. ಕೇವಲ ಅಮಿತ್ ಶಾ ಜಿ ಅವ್ರ ಜೊತೆಗೆ ಅಷ್ಟೇ ಅಲ್ಲ, ನಮ್ಮ ಪ್ರಧಾನಮಂತ್ರಿ ಜಿ ಜೊತೆಗೂ ಸಾಕಷ್ಟು ಕಾಂಟ್ಯಾಕ್ಟ್ದಲ್ಲಿದ್ದೇನೆ, ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮತ್ತು ಇನ್ನೊಂದ ಒಂದು 20 ಜನ ಮಂತ್ರಿಗಳ ಜೊತೆ ನಾನು ಕ್ಲೋಸ್ ಆಗಿದ್ದೇನೆ. ಪಕ್ಷ ನಿಷ್ಠೆಗಿಂತ ನಿರಾಣಿ ಅವರಿಗೆ ವ್ಯಕ್ತಿ ನಿಷ್ಠೆಯೇ ಮುಖ್ಯ. ನನಗೆ ಪಕ್ಷ ಮೊದಲು ದೇಶ ದೊಡ್ಡದು, ಆಮೇಲೆ ಪಕ್ಷ, ನಂತರ ಇಂಡಿವಿಜುವಲ್ ಆಗಿರುವಂಥದ್ದು. ನಿರಾಣಿ ಅವರ ಮೊದಲ ಆಯ್ಕೆ ರಾಜಕೀಯನೋ ಬಿಸ್ನೆಸ್? ಈಗ ನಾನು ರಾಜಕೀಯ. ರಾಜಕೀಯದಲ್ಲಿ ಇನ್ನೂ ಈಡೇರದ ಕನಸೇನು ನಿರಾಣಿ ಅವರದು? ಇದಕ್ಕೆ ಎಂಡ್ ಅನ್ನುವಂಥದ್ದು ಇರೋದಿಲ್ಲ ರಾಜಕೀಯದಲ್ಲಿ. ನಿರಾಣಿ ಅವರು ಪಂಚಮಸಾಲಿ ಮೀಸಲಾತಿ ಪರಾನಾ ವಿರುದ್ಧನ? ಕೇವಲ ಪಂಚಮಸಾಲಿ ಸಮಾಜಕ್ಕಷ್ಟೇ ಅಲ್ಲ, ನೊಂದ ಎಲ್ಲ ಸಮಾಜದವರಿಗೂ ಸಹಿತ ಮೀಸಲಾತಿ ಸಿಗಬೇಕು ಅನ್ನೋದೇ ನನ್ನ ಕನಸು. ಥ್ಯಾಂಕ್ ಯು ಮುರುಗೇಶ್ ನಿರಾಣಿ ಅವರೇ. ಥ್ಯಾಂಕ್ ಯು, ನಮಸ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.